ಎರಡು ಮೂರು ದಿನದಿಂದ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲರು ಹಾಗೂ ಕೃಷ್ಣಾರೆಡ್ಡಿಯವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ಸರ್ಕಾರದ ಮೇಲೆ ದಬ್ಬಾಳಿಕೆ ಮಾಡಿ ಸಿ ಎ ಸೈಟ್ ತೆಗೆದುಕೊಂಡು ಇಲ್ಲಿಗಳಾಗಿ ಶಾಲೆ ನಡೆಸ್ತಾರೆ. ಅದಕ್ಕೆ ಅವರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದೇ ರೀತಿಯಿಂದ ಇಲ್ಲಿಗಳಾಗಿ ಶಾಲೆ ಸಂಸ್ಥೆ ಕಟ್ಟಿದ ಅವಶ್ಯಕತೆ ಇಲ್ಲ. ಬಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆ ಅಂತೇಳಿ ಸುಮಾರು 10-11 ಜನ ಸೇರಿ ಆ ಸಂಸ್ಥೆ ನಡೆಸ್ತಾ ಇದ್ದಾರೆ. 2005 ಟೀಚರ್ಸ್ ಅಂತೇಳಿ ಕಾಲೇಜ್ ತೆಗೆದುಕೊಂಡು ಟೀಚರ್ಸ್ ಸರ್ಕಾರ ಬಂದ್ ಮಾಡ್ತು. ಆಮೇಲೆ 2-3-4 ವರ್ಷ ಆದ್ಮೇಲೆ ಬಂದಾಗಿ BEd ಕಂಪಲ್ಸರಿ, ಶಿಕ್ಷಕರಾದವರು TCH ಆಗ ನಡೆಯಲಿಲ್ಲ. ಶಿಕ್ಷಕರಾದವರು ಬಂದ್ರೆ BEd ಮಾಡಬೇಕಂದ್ರೆ ಅದನ್ನು ಬಂದ್ ಮಾಡಿದ್ರು. ನಾವು ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ಮಾಧ್ಯಮ ಪರ್ಮಿಷನ್ ತೆಗೆದುಕೊಂಡು ನಡೆಸ್ತಾ ಇದ್ದೀವಿ. 1ನೇ ತರಗತಿಯಿಂದ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೂ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀವಿ. ನನಗೆ ಆಗಿನ ಕಾಲದಲ್ಲಿ 2005 ನಾವು ಸರ್ಕಾರದಿಂದ ಪರ್ಮಿಷನ್ ಯಾವುದೇ ರೀತಿಯಿಂದ ಇಲ್ಲಿಗಲ್ ಆಗಿಲ್ಲ, ಉದ್ದೇಶ ಶಿಕ್ಷಣ ಸಂಸ್ಥೆ ನಡೆಸಬೇಕು ಅಂತೇಳಿ ಶಿಕ್ಷಣ ಸಂಸ್ಥೆನೇ ನಡೆಸ್ತಾ ಇದ್ದೀವಿ, ಕನ್ನಡ ಮಾಧ್ಯಮೇ ನಡೆಸ್ತಾ ಇದ್ದೀವಿ. ಬೇರೆ ಯಾವುದೇ ಅಪರಾಧ ಮಾಡ್ತಾ ಇಲ್ಲ. ಅದೇ ನನಗೇನು ಬುದ್ಧಿವಾದ ಹೇಳ್ತಾರೆ, ನನ್ನ ಬಗ್ಗೆ ಏನು ಕ್ರಿಟಿಸೈಸ್ ಮಾಡ್ತಾರೆ, ಆ ದತ್ತಾತ್ರೇಯ ಪಾಟೀಲ್ ಮೊದಲು ಅವರು ಅರ್ಥ ಮಾಡ್ಕೊಳ್ಳಿ. ಅವರು ಒಂದು CSID ತೆಗೆದುಕೊಂಡು ಔಷಧ ಭವನ ಕಟ್ತೀವಿ ಅಂತ ಹೇಳಿ ಔಷಧ ಭವನ ಬಿಟ್ಟು ಲಗ್ನ ಭವನ ಮಾಡಿದ್ದಾರೆ. ಬೇರೆಯವರಿಗೆ ಏನಪ್ಪ ಅಂದ್ರೆ ಮದುವೆ ಮುಂಜೆ ಕಾರಣಕ್ಕೇನಪ್ಪ ಅಂದ್ರೆ ಹಣ ವಸೂಲಿ ಮಾಡಿ ರಸೀದಿ ಕೊಟ್ಟು ಇವತ್ತು ಆ ಭವನನ ದುರುಪಯೋಗ ಮಾಡ್ತಾ ಇದ್ದಾರೆ. ಮತ್ತೆ ಒಳಗೆ ಕಮರ್ಷಿಯಲ್ ಆಗಿ 10 ದುಕಾನಗಳನ್ನು ಕಟ್ಟಿ ಅಲ್ಲೇನಪ್ಪ ಅಂದ್ರೆ ಕಿರಾಣಿಗೆ ಒಂದು ದುಕಾನು, ಹೋಟೆಲ್ ದುಕಾನು, ಈ ರೀತಿ ಕಿರಾಯಿ ಪಡೆದು ನಡೆಸ್ತಾ ಇದ್ದಾರೆ. ಇದು ಅಪರಾಧ, ಕಾನೂನು ವಿರೋಧ ಅಂತ ನಾನು ಹೇಳ್ತೀನಿ. ನಂದೇನಾದರೂ ತಪ್ಪಿದ್ರೆ ನನ್ನ ಸರಿ ಇದ್ರೂ ಕೂಡ ಅದರಿಂದ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತೀನಿ. ಅವರು 15 ವರ್ಷದಿಂದ ಅಲ್ಲೇ ಇದ್ದಾರೆ. ಅವ್ರು ಏನಾದರೂ ಒಂದು ಅಂಶ ಸರಿ ಅಂತ ಹೇಳಿಕೆ ಕೊಟ್ಟರೆ ಇಲ್ಲಿ ಹೋದರೆ ಅವರು ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ. ಸುಮ್ಮನೆ ಏನಪ್ಪ ಅಂದ್ರೆ ನಾನು ತೇಜೋವಧೆ ಮಾಡ್ಬೇಕಂತ ಹೇಳಿ ಯಾವುದೇ ಒಂದು ಆಪಾದನೆ ಮಾಡಿ ಏನು ತೇಜೋವಧೆ ಅವ್ರ ಬಳಿ ಏನಪ್ಪ ಅಂದ್ರೆ ಅವ್ರಿಗೆ ಬಿಡ್ರಿ, ಅವ್ರ ಬಳಿ PAಗಳು ಲೆಟರ್ ಪ್ಯಾಡ್ ಮಾರ್ಕೋತಾರೆ. ನಾನು ತೋರಿಸಿ ನೇರವಾಗಿ ಯಾವ PA ಲೆಟರ್ ಪ್ಯಾಡ್ ಮಾರ್ಕೊಂತಿರ್ತಾನೆ ಅಂತ ಇಮಿಡಿಯೇಟ್ ತೆಗೆದು ಒಳಗೆ ಹಾಕ್ತೀನಿ ಜೈಲಿನಲ್ಲಿ. ನಾನೇ ಸ್ವತಃ ಏನಪ್ಪ ಅಂದ್ರೆ ಒಳಗೆ ಜೈಲಿಗೆ ಸೇರಿಸ್ತೀನಿ. ಏನೋ ಈ ಕೆಲಸ ನೀವೇ ಮಾಡ್ತಿರ್ಬೇಕು, ನನ್ನ ಲೆಟರ್ ಪ್ಯಾಡ್ ಪ್ರಿಂಟ್ ಮಾಡಿ ಹೊರಗಡೆ ನಿಂತು ಮಾರಾಟ ಮಾಡಿದ್ರೆ ನನಗೇನು ಗೊತ್ತ? ಯಾರು ಮಾರಾಟ ಮಾಡಿದ್ದಾರೆ ಅವರಿಗೆ ನಾನು ಮುಕ್ತವಾಗಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆಯಿಂದ ಕೂಡ ಜನರ ಮಧ್ಯದಲ್ಲಿರ್ತೀನಿ. ಜನರು ಯಾರೇ ಬಂದರೂ ಪತ್ರ ಕೊಡ್ತೀನಿ. ಯಾವಾಗ ಶಾಸಕನಾಗಿದ್ದೀನಿ ಅನ್ನೆ ನಡೆದು ಬಹಿರಂಗವಾಗಿ ಎಲ್ಲರೂ ಕಣ್ಣೆದ್ರೆ ಎಲ್ಲರಿಗೂ ಸಿಗ್ತಕ್ಕಂಥ ವ್ಯವಸ್ಥೆ ನನ್ನಲ್ಲಿದೆ. ನಾನು ಪತ್ರ ಬಿಡಿದ್ರೆ ಪತ್ರ ಕೊಡ್ತೀನಿ, ನನ್ನ ಕೈಲಿ ಆದರೂ ಫೋನ್ ಮಾಡ್ತೀನಿ. ಯಾವುದೇ ರೀತಿಯಿಂದ ಅಪರಾಧ ತಪ್ರ ಮಾಡಿ ಯಾವುದೇ ಲಂಚ ಅಮಿಷ ಮಾಡಿರ್ತಕ್ಕಂಥದ್ದು ಉದಾಹರಣೆಯಲ್ಲಿ ಇನ್ನು 3 ಶಾಸಕರು, 3 ಶಾಸಕ ನಿಮ್ಮ ಅಪ್ಪಿದ್ದವರು ನೀವೇ ಮಾಡಿದ್ರಿ, ನಿಮ್ಮ ತಾಯಿಯವರು ಶಾಸಕರಿದ್ದಾಗ ನೀವೇ ಮಾಡಿರಿ, ನಿಮ್ಮ ತಂದೆಯವರು ಪೂಜ್ಯ ನಮ್ಮ ಚಂದ್ರಶೇಖರ್ ಅವರು ಇದ್ದಾಗ ಕೂಡ ತಾವೇ ಆಡಳಿತ ಮಾಡಿದ್ರಿ. ನಮ್ಮ ಮಕ್ಕಳೇನು ಬಂದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಿಲ್ಲ. ನಮ್ಮ ಮಕ್ಕಳೇನು ಬಂದರೆ ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತದಲ್ಲಿ ಅಧಿಕಾರದಲ್ಲಿ ಯಾವುದೇ ಒಂದು ಪದವಿಯನ್ನು ಕೂಡ ಪಡ್ಕೊಂಡಿಲ್ಲ. ನನಗೆ ಹುಟ್ಟಿದ್ದಾರೆ, ನನ್ನ ಮಕ್ಕಳು ಬರಬಹುದು, ಮನೆಯಲ್ಲಿರ್ಬೋದು, ಯಾರು ಬಂದವ್ರಿಗೆ ಮಾತಾಡಿಸ್ಬೋದು. ಎಲ್ಲೇ ಲಗ್ನ ಇದ್ದರೆ ನನಗೆ ಹೋಗ್ಲಿಕ್ಕಾಗಲ್ಲ, ನೀವು ಹೋಗಪ್ಪ ಅಂದ್ರೆ ಹೋಗಿ ಬರ್ತಾರೆ. ಇನ್ನು ಇದ್ರ ಬಿಟ್ಟು ಏನಾದರೂ ಯಾವುದೇ ಮಾಡಿದರೆ ಹೇಳಿ ನೇರವಾಗಿ, ನೀವು ಮಾಡಿರ್ಬೋದು. ಕೃಷ್ಣಾರೆಡ್ಡಿಯವ್ರ ತಾಯಿಯವ್ರ ಕಾರ್ಪೊರೇಟರ್ ಅವರು ಹೋಗ್ಬೋದು, ನಾನು ಯಾಕೆ ಹೋಗ್ತೀರಿ ಅಂತ ಕೇಳೋಕ್ಕಾಗ್ತದೆ. ನನ್ನ ಹತ್ತಿರ ಯಾವುದೇ ರೀತಿಯಿಂದ ತೆರೆದ ಪುಸ್ತಕ ಇದ್ದಂತೆ ಯಾವುದೇ ಲಂಚದ ಆರೋಪ ಇಲ್ಲ, ಯಾವುದೇ ಹಗರಣಗಳಿಲ್ಲ. ನನಗೆ ಬರ್ತಕ್ಕಂಥ 9 ಕೋಟಿ ರೂಪಾಯಿ, ಆ 9 ಕೋಟಿ ರೂಪಾಯಿ ಸೀದಾ ಏನಪ್ಪ ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಕಾರ್ಯಕರ್ತರಿಗೆ ಕೆಲಸ, ಅದೇ ಹಳ್ಳಿ ಕೆಲಸ ಅವರೇ ಮಾಡ್ತಕ್ಕಂಥ, ನಾನು ಮಾಡಲ್ಲ, ನನ್ನ ಮಗನೂ ಮಾಡಲ್ಲ. ಆ ಕೆಲಸ ಅಲ್ಲಿ ಹಾಕಿದ್ದು ಅಲ್ಲಿ ವಾರ್ಡ್ಗೆ 10-10 ಲಕ್ಷ, 20-20 ಲಕ್ಷ, 9 ಕೋಟಿ ಬರೋಬ್ಬರಿ 23 ವಾರ್ಡ್ 20-20, 20-28 ಹಳ್ಳಿ 20-20, 9 ಕೋಟಿ. ಅದಕ್ಕೆ ಏನೇನು ಬೇಕು ಎಲ್ಲ ಕೆಲಸ ಹಾಕಿ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೊಟ್ಟು. ಇದರ ಲಂಚ ಹೊಡಿತಕ್ಕಂಥದ್ದು ನೀವು, ಲಂಚಕೋರರು, ಭ್ರಷ್ಟಾಚಾರಿ ನೀನು. ನಿನ್ನ ಕೈ ಮೇಲೆ ಏನಪ್ಪ ಅಂದ್ರೆ ನಾನು ನೇರವಾಗಿ ಹೇಳಿದ್ದೀನಿ, ಇದೇ ಜಯದೇವ ಹಾಸ್ಪಿಟ್ಲಿಗೆ 10 ಕೋಟಿ ರೂಪಾಯಿ ಬೆಂಗಳೂರಲ್ಲಿ ಎಲ್ಲಿ ಯಾವ ಸಮಯದಲ್ಲಿ ಯಾವ ಡೇಟ್ ತೊಗೊಂಡು ಬಹಿರಂಗವಾಗಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ನನ್ನ ಮೇಲೆ ಯಾವುದಾದ್ರೂ ಗುರುತರಾದರೆ ಹೇಳಿ, ನಾನು ಒಪ್ಕೊಳ್ತೀನಿ. ಸುಮ್ಮನೆ ನನ್ನ ತೇಜೋವಧ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ನೀವು ಕಾರ್ಪೊರೇಷನ್ನಲ್ಲಿ 2 ವರ್ಷದಲ್ಲಿ ಕಟ್ಟಡ ಕಡದಂತೇಳಿ ಬಸ್ ಸ್ಟ್ಯಾಂಡ್ ಬಾದು 30,000 ಚದುರಡಿ 1 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು. ಕೇವಲ 34 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ಇವತ್ತಿನ್ನು ಪರ್ಮಿಷನ್ ತಗೊಳಾರ್ದೇ ಸ್ಟಾಪ್ ಆಗಿದೆ. 2 ವರ್ಷ ಮುಗಿದು ನೀವು ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಆ ಟ್ಯಾಕ್ಸ್ ಕಟ್ಟಬೇಕು. ಮತ್ತೇನಪ್ಪ ಅಂದ್ರೆ ನೀವು ಪರ್ಮಿಷನ್ ತೊಗೊಂಡು ಕಟ್ಟಬೇಕು. ಇಲ್ಲೇ ಹೋದರೆ ಕಮಿಷನರ್ಗೆ ಇಮಿಡಿಯೇಟ್ ಬಂದ್ ಮಾಡುತ್ತೆ ತಿಳಿಸಿದ್ದೀನಿ. ನನ್ನ CSID ತಪ್ಪಾದ್ರೆ ನಂದು CSID ಬಂದ್ ಮಾಡಿರಿ,
ಅವನೇನಾದರೂ ಸಿ ಎಸ್ ಐಟಿ ಉಲ್ಲಂಘನೆ ಆದರೆ ಅವ್ರದ್ದು ಬಂದ್ ಮಾಡಿದಂತೆ ಕಮಿಷನರ್ಗೆ ಹೇಳಿದ್ದೀನಿ. ಎಂದಂತೆ ನಾನು ನಿನ್ನ ಮನೆ ಎದುರಿರ್ತಕ್ಕಂಥ ಸರ್ಕಾರಿ ಗಾರ್ಡನ್ನಲ್ಲಿ 40-70 ಸೈಟ್ನಲ್ಲಿ ಪರಿಶಿ ಹಾಕಿ ನನ್ನ ವಾಹನಗಳನ್ನು ನಾನು ನಿಂದಿಸ್ತಾ ಇಲ್ಲ, ಯಾವುದೇ ರೀತಿಯಿಂದ ಭೂ ಕಬಳಿಕೆ ಮಾಡಿಲ್ಲ. ನೀವು ಅಪರಾಧಿಗಳು, ಅಪರಾಧಿ ಮಾಡ್ತಾ ಇದೆಯಾ ಕಣ್ಣಿದ್ರೆ ಕಾಣ್ತಾ ಇದೆ. ನಿನ್ನ ಮನೆಯ ತಲೆಬಾಗಿಲ ಮುಂದೆ ಗಾರ್ಡನ್ನಲ್ಲಿ ನೀನು ಗಾಡಿ ನಿಂದಿರಿಸಲಿಕ್ಕೆ ಅಂತ ಜಾಗ ಕಬಳಿಕೆ ಮಾಡಿಕೊಂಡಿದ್ದೀವಿ. ಎ ಪಿ ಎಂ ಸಿಯಲ್ಲಿ ಕೂಡ 2 ಗೋಡಾನ್ಗಳು ಪರ್ಮಿಷನ್ ಇಲ್ಲದೆ ಕಟ್ಟಿದ್ದು ಒಂದಲ್ಲ, ನಾನು ಸಾಕಷ್ಟು ನಿನ್ನ ಹಗರಣಗಳನ್ನು ಇಡಲಿಕ್ಕೆ ಸಿದ್ಧನಿದ್ದೇನೆ. ನಾನೇನೋ ಮನೆ ಬಗ್ಗೆ ಮಾತಾಡ್ತೀನಿ, ಏನಾದರೂ ಮನೆ ಬೂಳಿಸಿಬಿಡ್ತೀನಿ ನಾನು. ನನ್ನೇನೇ ತಪ್ಪಾದರೂ ಸಿ ಎಸ್ ಐನಲ್ಲಿ ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಅಪಾದನೆ ಮಾಡ್ತಕ್ಕಂಥದ್ದು ನೇರವಾಗಿ ಧೈರ್ಯ ಇದ್ರೆ ಮಾಡಿ, ಇಲ್ಲದೆ ಹೋದರೆ ಸುಮ್ಮನೆ ನನ್ನ ತೇಜಾವಧಿ ಮಾಡ್ತಾನೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ನೀವೇನು ನಿಮಗೆ ಜನ ತೀರ್ಪು ಕೊಟ್ಟಿದ್ದಾರೆ, ನೀವು ಮನೆಯಲ್ಲಿ ಕುಂದಿರಿಸಿದ್ದಾರೆ, ಮನೆಯಲ್ಲಿ ಕೂತಿ ನನಗೆ ಕೆಲಸ ಮಾಡಲಿಕ್ಕೆ ಹೇಳಿದರೆ ನನಗೆ ಕೆಲಸ ಮಾಡ್ತೀನಿ, ನನಗೆ ಮುಂದೆ ಮನೆಯಲ್ಲಿ ಕುಂದು ಮನೆಯಲ್ಲಿ ಕುಂದಿರ್ತೀನಿ. ನೀವೇನಾದರೂ ರಾಜೀನಾಮೆ ಕೊಡು, ಅದು ಕೂಡ ನಾನು ಪಾರಪಟ್ಟಿ ಹುಡುಗಿಂದ ಅಲ್ಲ, ಮಾತನಾಡಬಾರ್ದು, ತಿಳಿದು ಮಾತನಾಡಿ ಅಷ್ಟೇ.